ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಬಹಳಷ್ಟು ಜನರಿಗೆ ಒಂದು ರೀತಿಯಾದಂತಹ ಸಂಶಯ ಇರುತ್ತದೆ, ಅದು ಏನೆಂದರೆ ನಾವು ತಿಂಡಿ ತಿಂದು ಪೂಜೆ ಮಾಡಬಹುದಾ ಅನ್ನೋ ಒಂದು ಎಲ್ಲರಿಗೂ ಒಂದು ರೀತಿಯಾದಂತಹ ಪ್ರಶ್ನೆ ಎಲ್ಲರ ಮನಸ್ಸಿಗೂ ಉದ್ಭವವಾಗಿರುತ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನುವುದರ ಬಗ್ಗೆ ಎಲ್ಲರೂ ಒಂದು ರೀತಿಯಾದಂತಹ ಆತಂಕವನ್ನು ಒಳಗೊಂಡಿರುತ್ತಾರೆ. ಈ ಪೂಜೆ ಮಾಡುವಕ್ಕಿಂತ ಮುಂಚೆ ತಿಂಡಿ ತಿನ್ನಬಹುದಾ ಅಂತ ಹೇಳೋದು, ದೇವರು ಯಾರಿಗೂ ಅಡ್ಡ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ದೇವರು ನೀವು ಇದೇ ರೀತಿ ಮಾಡಿ, ಅಂದರೆ ಇದೇ ರೀತಿ ಬಿಡಿ ಅಂತ ಹೇಳಿಲ್ಲ. ಸಾತ್ವಿಕವಾದಂತಹ ಆಹಾರವು ದೇವರ ಪೂಜೆ ಮಾಡುವುದಕ್ಕಿಂತ ಮೊದಲು ತೆಗೆದುಕೊಳ್ಳಬಹುದು. ಸಾತ್ವಿಕವಾದಂತಹ ಆಹಾರ ಎಂದರೆ ಹಾಲು, ಹಣ್ಣು, ಅವಲಕ್ಕಿ, ಈ ರೀತಿ ಅನ್ನದ ಒಂದು ಅಂಶ ಇರದಿದ್ದಂತಹ ಯಾವುದೇ ವಸ್ತುಗಳನ್ನು ನೀವು ಪೂಜೆ ಮಾಡುವುದಕ್ಕಿಂತ ಮುಂಚೆ ತೆಗೆದುಕೊಳ್ಳಬಹುದು. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆ ಎಷ್ಟೊತ್ತಿಗೆ ಆಗುತ್ತೆ ಅಂದರೆ ಒಂದು 9 ಗಂಟೆ ಒಳಗಡೆ ಆಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಆಹಾರದ ಅವಶ್ಯಕತೆ ಏನು ಇರುವುದಿಲ್ಲ, ತಿಂಡಿ ಅದ್ರ ಮೇಲ್ಪಟ್ಟೇ ಇರುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಆ ಸಮಯದಲ್ಲಿ ನೀವು ತಿಂಡಿ ತಿಂದೇ ಪೂಜೆ ಮಾಡಿರ್ತೀರ. ಕೆಲವೊಂದು ಮನೆಯಲ್ಲಿ ಸ್ಕೂಲು ಮತ್ತು ಎಲ್ಲ ಆಫೀಸ್ಗಳಿಗೆ ಕೆಲಸಗಳಿಗೆ ಹೋಗುವಂತಹ ಗಂಡು ಮಕ್ಕಳಿರ್ತಾರೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು, ಹೆಣ್ಣು ಮಕ್ಕಳು ಎಲ್ಲ ಕೆಲಸ ಆದಮೇಲೆ ಪೂಜೆ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಬೇಕಿದ್ರೆ ಹಾಲನ್ನು ಸೇವಿಸಿ ಹಣ್ಣುಗಳನ್ನು ತೆಗೆದುಕೊಂಡು ಏನಾದರೂ ಒಂದು ಸ್ವಲ್ಪ ಸಜ್ಜಿಗೆನೋ ಏನೋ ಮಾಡಿಕೊಂಡು ತಿಂದು ಪೂಜೆಯನ್ನು ಮಾಡಬಹುದು. ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲ, ಆದರೆ ಮಾಂಸಾಹಾರ ಬೇಡ. ಈ ರೀತಿ ತಿಂಡಿ ತಿಂದು ಕೂಡ ಪೂಜೆಯನ್ನು ಮಾಡಬಹುದು. ಸಾತ್ವಿಕವಾದ ಆಹಾರವಿರಲಿ, ಸಾತ್ವಿಕವಾದ ಆಹಾರ ಇದ್ದರೆ ನಿಮ್ಮಲ್ಲೂ ಒಂದು ರೀತಿಯಾದಂತಹ ಸಾತ್ವಿಕತೆ ಬರುತ್ತದೆ ಮತ್ತು ನಿಮ್ಮಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಸಕಾರಾತ್ಮಕ ಬೆಳವಣಿಗೆ ಕೂಡ ಆಗುತ್ತದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ಮತ್ತೆ ಯಾವುದಿಲ್ಲ. ನೀವು ಆರೋಗ್ಯವಂತರಾಗಿದ್ದರೆ ಎಲ್ಲ ರೀತಿಯಾದಂತಹ ಒಂದು ಎಂಥ ಕಷ್ಟಗಳನ್ನಿದ್ರೂ ನೀವು ಒಂದು ಜಯಿಸ್ಕೊಂಡು ಬರ್ತೀರ. ಆರೋಗ್ಯ ಭಾಗ್ಯ ಇರುವುದರ ಕಾರಣ ನೀವು ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಸಹಿಸುವಂತಹ ಶಕ್ತಿ ಇರುತ್ತದೆ. ಈ ರೀತಿ ನಿಮಗೆ ಶಕ್ತಿ ಬರುವುದು ಯಾವ್ದರಿಂದ, ದೇವರಿಂದನೇ ತಾನೆ. ಬೇಕಿದ್ರೆ ತಿಂಡಿ ತಿಂದು ಕೂಡ ಪೂಜೆ ಮಾಡಬಹುದು, ಆದರೆ ಸಾತ್ವಿಕವಾದ ಆಹಾರನೇ ಆಗಿರಲಿ. ಹಾಲು, ಹಣ್ಣು, ಸಜ್ಜಿಗೆ, ಅನ್ನದ ಒಂದು ವಸ್ತುಗಳು ಬೇಡ. ಈ ರೀತಿಯಾದಂತಹ ವಸ್ತುಗಳನ್ನು ನೀವು ಸೇವಿಸಬಹುದು. ಸೇವಿಸಿ ಪೂಜೆ ಮಾಡಿ ನಿಮ್ಮ ಒಂದು ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ. ಮತ್ತು ನೀವು ಅದನ್ನ ಇರಲೇಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ನೀವು ಆಮೇಲೆ ಪೂಜೆ ಮಾಡಾದ್ಮೇಲೆ ನೀವು ತಿಂಡಿ ಎಲ್ಲ ತಿಂತೀವಿ ಅಂದರೆ ಅದು ಒಂದು ರೀತಿ ಆಗಿರುತ್ತೆ. ಆದರೆ ಯಾವುದೇ ಒಂದು ಪೂಜೆ ನಿಮ್ಮ ಆರೋಗ್ಯಕ್ಕೆ ಅಡ್ಡಿ ಬರಬಾರದು. ಓಂ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ, ಗುರುಗಳು ಅಣ್ಣಪ್ಪ ಸ್ವಾಮಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ಸಮಸ್ಯೆ, ಸತಿಪತಿಯರಲ್ಲಿ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಮದುವೆ ವಿಳಂಬ, ಸಾಲಬಾಧೆ, ಶತ್ರುಬಾಧೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಇನ್ನೂ ಇಂತಹ 10 ಹಲವಾರು ಗುಪ್ತ ಕಠಿಣ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇವರಿಗೆ ನೇರವಾಗಿಯೂ ಕೂಡ ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ 9663457941. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.